ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥ. ಪಂಚ ಆಚಾರಗಳಲ್ಲಿ ವಿಶ್ವಗುರು ಬಸವಣ್ಣನವರು ಕೊಟ್ಟಿರತಕ್ಕಂತಹ ಪಂಚ ಆಚಾರಗಳಲ್ಲಿ ಲಿಂಗಾಚಾರದ ಬಗ್ಗೆ ನಾವು ಇಲ್ಲಿವರೆಗೆ ತಿಳಿದುಕೊಂಡಿದ್ದೇವೆ. ಎರಡನೆಯ ಒಂದು ಆಚಾರ ಸದಾಚಾರ. ಸದಾಚಾರ ಅಂದರೆ ಇದು ಕಾಯಕ, ದಾಸೋಹ, ನೀತಿ ಮತ್ತು ಸಮಾಜದ ಒಂದು ಒಳಿತಿಗಾಗಿ ನಾವು ಯಾವ ರೀತಿಯಾಗಿ ಬದುಕಬೇಕು, ಯಾವ ರೀತಿಯಾಗಿ ಕಾಯಕವನ್ನು ಮಾಡಬೇಕು ಅನ್ನುವಂಥ ಒಂದು ತತ್ವವನ್ನು ಸಾರುವ ಒಂದು ವಿಚಾರಕ್ಕೆ ಅಥವಾ ಒಂದು ತತ್ವ ಸಿದ್ಧಾಂತಕ್ಕೆ ಸದಾಚಾರ ಅಂತ ತಿಳ್ಕೊಂಡು ಹೇಳ್ತಾರೆ. ಗುರು ಬಸವಣ್ಣನವರು ಕೊಟ್ಟಿರತಕ್ಕಂತಹ ಧರ್ಮದಲ್ಲಿ ಯಾವುದೇ ಒಂದು ಧರ್ಮ ಸ್ವತಂತ್ರ ಧರ್ಮ ಅದು ಪರಿಪೂರ್ಣ ಧರ್ಮ ಅನ್ನಿಸ್ಕೊಳ್ಬೇಕಾದ್ರೆ ಅಲ್ಲಿ ಸಮಾಜಶಾಸ್ತ್ರ ಇರಬೇಕು, ನೀತಿಶಾಸ್ತ್ರ ಇರಬೇಕು, ಅರ್ಥಶಾಸ್ತ್ರ ಇರಬೇಕು, ಇವೆಲ್ಲವೂ ಕೂಡ ಇರಬೇಕಾಗುತ್ತೆ. ಗುರು ಬಸವಣ್ಣವರು ಕೊಟ್ಟಿರ್ತಕ್ಕಂಥ ಈ ಒಂದು ಧರ್ಮದ ಭಾಗ ಪಂಚ ಆಚಾರಗಳು ಇದು ನೀತಿಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮತ್ತು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ವಿಷಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸದಾಚಾರ ಅಂದರೆ ಇಲ್ಲಿ ಮನುಷ್ಯ ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು, ಯಾವ ರೀತಿಯಾಗಿ ಸೇವೆಯನ್ನು ಮಾಡಬೇಕು ಮತ್ತು ಯಾವ ರೀತಿಯಾಗಿ ನೀತಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಸಿದ್ಧಾಂತಗಳನ್ನು ಕೊಡ್ತಾ ಇದ್ದಾರೆ ಗುರು ಬಸವಣ್ಣನವರು ಮತ್ತು ಎಲ್ಲ ಶರಣರ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನೀತಿ ಮತ್ತು ನಮ್ಮ ಒಂದು ಕಾಯಕ ದಾಸೋಹ ತತ್ವಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ಇಲ್ಲಿ ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಸದಾಚಾರದಲ್ಲಿ ಬರ್ತಕ್ಕಂಥ ವಿಷಯಗಳಂದರೆ ಕಾಯಕ ಮತ್ತು ದಾಸೋಹ. ಗುರು ಬಸವಣ್ಣವರು ಕೊಟ್ಟಿರ್ತಕ್ಕಂಥ ಒಂದು ತತ್ವ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ತತ್ವ. ಅವರು ಕೊಟ್ಟಿರ್ತಕ್ಕಂಥ ಅನೇಕ ತತ್ವಗಳಲ್ಲಿ ಇವತ್ತು ಪ್ರಸಿದ್ಧ ಆಗಿರೋದು ಗುರು ಬಸವಣ್ಣವ್ರ ಬಗ್ಗೆ ಇವತ್ತು ಯಾರೇ ಹೇಳಬೇಕಂದ್ರೆ ಮಾತಾಡಬೇಕಂದ್ರೆ ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಮಾತೇನಿದೆ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಯಾರು ಹೇಳಿದರು ಕಾಯಕವೇ ಕೈಲಾಸ ಅಂತಂದರೆ ಗುರು ಬಸವಣ್ಣನವರು ಅನ್ನೋ ಮಾತನ್ನು ಪ್ರತಿಯೊಬ್ಬರೂ ಇವತ್ತು ಹೇಳ್ತಾರೆ. ಅದಕ್ಕೆ ಗುರು ಬಸವಣ್ಣವ್ರು ಕೊಟ್ಟಿರುವಂಥ ಒಂದು ತತ್ವಗಳಲ್ಲಿ ಕಾಯಕ ಮತ್ತು ದಾಸೋಹ ಅನ್ನುವಂಥ ಸಿದ್ಧಾಂತ ಭಾಳ ಮುಖ್ಯ. ಇದು ಸದಾಚಾರಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ. ಗುರು ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ಅನೇಕ ತತ್ವಗಳಿದೆ, ಅದರಲ್ಲಿ ಕಾಯಕವೇ ಕೈಲಾಸ, ದಾಸೋಹವೇ ದೇವಧಾಮ ಇವು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಕಾಯಕವೇ ಕೈಲಾಸ, ದಾಸೋಹವೇ ದೇವಧಾಮ ಇದು ಗುರು ಬಸವಣ್ಣವರು ಘೋಷಣೆ ಮಾಡಿರ್ತಕ್ಕಂಥದ್ದು. ಈ ಹಿಂದೆ 12ನೇ ಶತಮಾನಕ್ಕಿಂತ ಮುಂಚೆ ಪೂಜೆಯಿಂದ, ವಿದ್ಯೆಯಿಂದ, ತಪಸ್ಸಿನಿಂದ ಮತ್ತು ಜ್ಞಾನವನ್ನು ಸಂಪಾದಿಸುವುದರ ಮೂಲಕ ದೇವರನ್ನು ಒಲಿಸಿಕೊಳ್ಳಲು ಅನೇಕ ಜನ ಪ್ರವಾದಿಗಳು ಮಹಾತ್ಮರು ಆ ತತ್ವಗಳನ್ನು ಹೇಳಿದ್ದಾರೆ. ನಾವು ತಪಸ್ಸು ಮಾಡಬೇಕು, ಪೂಜೆ ಮಾಡಬೇಕು ಮತ್ತು ಧ್ಯಾನ ಮಾಡಬೇಕು, ವಿದ್ಯೆ ಗಳಿಸ್ಕೊಳ್ಬೇಕು, ಜ್ಞಾನವನ್ನು ಪಡ್ಕೋಬೇಕು, ಅದರಿಂದ ನಾವು ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ವಿದ್ಯೆ ಮತ್ತು ಪೂಜೆಯಿಂದ ಭಕ್ತಿಯಿಂದ ಅಂತ ತಿಳ್ಕೊಂಡು ಭಾಳ ಜನ ಹೇಳಿದ್ದಾರೆ. ಆದರೆ ಗುರು ಬಸವಣ್ಣನವರು ಹೇಳ್ತಾರೆ ವಿದ್ಯೆಯೊಂದೇ ದೇವರನ್ನು ಒಲಿಸಿಕೊಳ್ಳುವ ಸಾಧನ ಅಂತ ತಿಳಿದುಕೊಂಡಿರುವಾಗ ಉದ್ಯೋಗವೂ ದೇವರನ್ನು ಒಲಿಸಿಕೊಳ್ಳುವಂತಹ ಒಂದು ಸಾಧನ ಆಗಬಲ್ಲುದು ಅಂಥೇಳಿ ಕಾಯಕವೇ ಕೈಲಾಸ ಅನ್ನುವಂತಹ ತತ್ವವನ್ನು ಕೊಟ್ಟಂಥವರು, ಆ ಸುಂದರವಾದಂತಹ ಒಂದು ತತ್ವವನ್ನು ಕೊಟ್ಟಂಥವರು ಗುರು ಬಸವಣ್ಣನವರು, ಕಾಯಕ ಯೋಗಿ ಬಸವಣ್ಣನವರು. ಜಾನಪದದಲ್ಲಿ ಅನೇಕ ಜನ ಜಾನಪದರು ಹೇಳ್ತಾ ಇದ್ದಾರೆ ಗುರು ಬಸವಣ್ಣವರು ಕಾಯಕ ಸಿದ್ಧಾಂತವನ್ನು ಯಾವ ರೀತಿ ಕೊಟ್ಟರು ಅಂಥೇಳಿ ಹೇಳ್ತಾರೆ, ಭಾಳ ಸುಂದರವಾಗಿ ಹೇಳ್ತಾರೆ. ಅವರು ಯಾವುದೇ ಒಂದು ವಿಶ್ವವಿದ್ಯಾಲಯಗಳಿಗೆ ಹೋಗಿ ಓದ್ಕೊಂಡಂಥವರಲ್ಲ, ಪದವಿಗಳನ್ನು ಪಡ್ಕೊಂಡಂಥವರಲ್ಲ, ಅವರು ತಮ್ಮ ಒಂದು ಆಡುಭಾಷೆಯಲ್ಲಿ ಹೃದಯ ಭಾಷೆಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಯ್ಯ, ಜೀಯ ಹೊಸ ಮತಕ್ಕೆ ಶಿವ ಭಕ್ತಿ. ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಯ್ಯ, ಜೀಯ ಹೊಸ ಮತಕ್ಕೆ ಶಿವ ಭಕ್ತಿ, ಜೀಯ ಹೊಸ ಮತಕ್ಕೆ ಶಿವಭಕ್ತಿ ಸಾರುದಕ್ಕೆ ರಾಯ ಜೀವನದ ಹೊಸ ನುಡಿಗೆ,
ರಾಯ ಜೀವನದ ಹೊಸ ನುಡಿಗೆ ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವ ಕಾಯಕದ ಗುರು ಬೀಜ ಬಸವ ಕಾಯಕದ ಗುರು ಬೀಜ ಶಿವಮತಕ್ಕೆ ಬಸವ ಓಂಕಾರ ಶಿವನಾಮ ಬಸವ ಓಂಕಾರ ಶಿವನಾಮ. ಈ ಒಂದು ಜಾನಪದರು ಹೇಳ್ತಕ್ಕಂತಹ ಒಂದು ಪದ್ಯದಲ್ಲಿ ಕಾಯಕವ ಕಲಿಸೋದಕ್ಕೆ ನಾಯಕನು ಬಸವಣ್ಣ. ಈ ಕಾಯಕ ತತ್ವವನ್ನು ಕೊಡೋದಕ್ಕೆ ನಾಯಕ ಯಾರು ಅಂತಂದರೆ ಬಸವಣ್ಣ ಅನ್ನುವಂತಹ ಮಾತನ್ನು ಜಾನಪದರು ತಮ್ಮ ಒಂದು ಗೀತೆ ಮೂಲಕ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಕಾಯಕ ತತ್ವವನ್ನು ಕೊಟ್ಟಂಥವರು ಗುರು ಬಸವಣ್ಣನವರು. ಈ ಒಂದು ಹೊಸ ಮತಕ್ಕೆ, ಗುರು ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ಹೊಸ ಧರ್ಮಕ್ಕೆ ಈ ಒಂದು ಕಾಯಕ ಹೊಸ ಒಂದು ಮಂತ್ರವಾಯಿತು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ. ಬಸವಣ್ಣನವ್ರು ಹೇಗೆ ಅಂತಂದರೆ ಅವರು ಭಕ್ತಿಯ ಬೀಜ, ಬಸವಂ ಭಕ್ತಿಗೆ ಮೂಲಂ ಕಾಲಂಗೆ ಕಾಲ ಅನನುಪಮ ಶೀಲಂ ಅಂತ ತಿಳ್ಕೊಂಡು ಹೇಳ್ತಾರಲ್ಲ ಪಾಲ್ಕುರ್ಕಿ ಸೋಮನಾಥ್ ಕವಿಯವರು, ಆ ರೀತಿಯಲ್ಲಿ ಬಸವಣ್ಣವರು ಒಂದು ಭಕ್ತಿಯ ಬೀಜವಾಗಿದ್ದಾರೆ, ಅವರು ಮುಕ್ತಿಯ ತೇಜವಾಗಿದ್ದಾರೆ, ಮುಕ್ತಿಗೆ ಕಾರಣರಾಗಿರ್ತಕ್ಕಂತಹ ಮುಕ್ತಿ ತೋರ್ತಕ್ಕಂತಹ ಬೆಳಕಾಗಿದ್ದಾರೆ ಅಂತ. ಬಸವ ಕಾಯಕದ ಗುರು ಬೀಜ, ಈ ಕಾಯಕ ತತ್ವದ ಮೂಲ ಗುರು ಬೀಜ ಯಾರು ಅಂದರೆ ಬಸವಣ್ಣನವರು. ಈ ಒಂದು ಹೊಸ ಮತಕ್ಕೆ ಬಸವ ಓಂಕಾರ ಶಿವನಾಮ, ಬಸವಣ್ಣನವರು ಹೆಸರು ಅದು ಮಂತ್ರವಾಯಿತು. ಯಾವುದೇ ಒಂದು ಪ್ರವಾದಿಗಳು ಕೂಡ ಜೀವಿತವಾಗಿದ್ದಾಗ ಅವರ ಹೆಸರು ಮಂತ್ರ ಆಗಿರಲಿಲ್ಲ, ಆದರೆ ಗುರು ಬಸವಣ್ಣನವರು ಜೀವಿತವಾಗಿದ್ದಾಗಲೇ ಬ ಎಂಬಲ್ಲಿ ಎನ್ನ ಭವ ಹರಿಯಿತು, ಸ ಎಂಬಲ್ಲಿ ಸರ್ವಜ್ಞಾನಿ ಅದನ್ನು ಅಂತ ಅಲ್ಲಮ ಪ್ರಭುಧರು ಹೇಳ್ತಾರೆ. ಬಸವಾಕ್ಷರಗಳು ನಮ್ಮ ಹೃದಯ ಕಮಲದಲ್ಲಿ ನೆಲೆದೆ, ಈ ಬಸವ ಎಂಬ ಮೂರು ಅಕ್ಷರಗಳು ನಮ್ಮ ಹೃದಯ ಕಮಲದಲ್ಲಿ ನೆಲೆಗೊಂದೆಡೆ ಅಭೇದ್ಯ ವೇದ್ಯವಾಯಿತು, ಅಸಾಧ್ಯ ಸಾಧ್ಯವಾಯಿತು ಅಂತ ತಿಳ್ಕೊಂಡು ಹೇಗೆ ಚನ್ನಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಹಾಗೆ ಬಸವಣ್ಣನವರ ಒಂದು ಹೆಸರೇ ಅದು ಮಂತ್ರವಾಯಿತು, ಶಿವನಾಮ ಆಯಿತು ಅಂತನ್ನುವಂತಹ ಮಾತನ್ನು ಜಾನಪದರು ಹೇಳ್ತಾ ಇದ್ದಾರೆ. ಕಾಯಕ ಸಿದ್ಧಾಂತ ಕೊಟ್ಟಂತಹ ಗುರು ಬಸವಣ್ಣವರೇ ಅಂತ ನಾವು ಈ ಒಂದು ಜಾನಪದರ ಒಂದು ಗೀತೆಗಳಿಂದ ನಾವು ದೃಢವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ವಚನಗಳಲ್ಲೂ ಕೂಡ ನಾವು ಗುರು ಬಸವಣ್ಣನವರೇ ಈ ಕಾಯಕವನ್ನು ಕಲಿಸೋದಕ್ಕೆ ನಾಯಕರು ಅನ್ನುವಂಥ ಮಾತನ್ನು ನೋಡ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ಗುರು ಬಸವಣ್ಣವರು ಎಂಥ ಒಂದು ರಾಜ್ಯವನ್ನು ಸಮೃದ್ಧವಾದಂತಹ ಸಂತೃಪ್ತವಾದಂತಹ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಿದರು ಅಂತಂದರೆ, ಈ ಒಂದು ಕಾಯಕದ ಹಾಲಿನ ಹೊಳೆಯಲ್ಲಿ ದಾಸೋಹದ ತೆಪ್ಪ, ಈ ಹಾಲು ಕಾಯಿಸಿದಾಗ ಯಾವ ರೀತಿಯಾಗಿ ಮೇಲೆ ತೆಪ್ಪದ ಬೆಣ್ಣೆ ತೇಲ್ತಾ ಇರ್ತದೋ ಆ ರೀತಿಯಲ್ಲಿ ದಾಸೋಹದ ತೆಪ್ಪ ತೇಲುವಂತಹ ಒಂದು ಸಮೃದ್ಧವಾದಂತಹ ನಾಡನ್ನು ಕಟ್ಟಿದರು, ಅದಕ್ಕೆ ಕಲ್ಯಾಣ ರಾಜ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತಹ ಒಂದು ಸಮೃದ್ಧವಾದಂತಹ ಸಂತೃಪ್ತವಾದಂತಹ ಸುವಿಧಾನಯುಕ್ತವಾದಂತಹ ಕಲ್ಯಾಣ ರಾಜ್ಯವನ್ನು ಗುರು ಬಸವಣ್ಣನವರು ಸ್ಥಾಪನೆ ಮಾಡಿದರು. ಎಲ್ಲ ಕಾಯಕಗಳಿಗೂ ಕೂಡ ಗುರುವಾರಿ ಯಾರು ಅಂತಂದರೆ ಗುರು ಬಸವಣ್ಣವರು. ಒಂದು ಕಡೆ ಹೇಳ್ತಾ ಇದ್ದಾರೆ ಬಹುರೂಪಿ ಚೌಡಯ್ಯನವ್ರು ಹೇಳ್ತಾರೆ, ಬಸವಣ್ಣನು ಎನ್ನ ಬಹುರೂಪಕ್ಕೆ ಸೂತ್ರಧಾರಿಯಾದ ರೇಖಣ್ಣ ಪ್ರಿಯ ನಾಗಿನಾಥ, ಬಸವಣ್ಣನಿಂದ ಬದುಕಿತ್ತಿ ಲೋಕವೆಲ್ಲ ಅಂಥೇಳಿ ಬಹುರೂಪಿ ಚೌಡಯ್ಯನವ್ರು ಹೇಳ್ತಾ ಇದ್ದಾರೆ. ಬಹುರೂಪ ಅನ್ನುವಂಥದ್ದೊಂದು ಕಾಯಕ, ಅವರು ಹಾಡನ್ನು ಹೇಳೋದ್ರ ಮೂಲಕ ನೃತ್ಯ ಮಾಡುವುದರ ಮೂಲಕ ತತ್ವವನ್ನು ಪ್ರಚಾರ ಮಾಡ್ತಾ ಇದ್ದರು, ಅದಕ್ಕೆ ಬಹುರೂಪ ಕಾಯಕ ಅಂತ ತಿಳ್ಕೊಂಡು ಹೇಳ್ತಾರೆ. ಬಹುರೂಪಿ ಚೌಡಯ್ಯನವರ ವಚನದಲ್ಲಿ ಈ ನೃತ್ಯ ಅಭಿನಯವನ್ನು ಮಾಡಿ ತತ್ವ ಬೋಧನೆ ಮಾಡ್ತಕ್ಕಂಥ ಒಂದು ಕಾಯಕ ಮಾಡ್ತಾಯಿದ್ರು. ಆ ಒಂದು ಕಾಯಕ ನನಗೆ ಗುರು ಬಸವಣ್ಣನವರು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಬಹುರೂಪಿ ಚೌಡಯ್ಯನವರ ವಚನದಲ್ಲೇ ನಾವು ನೋಡ್ತಾ ಇದ್ದೀವಿ. ಈ ಬಹುರೂಪ ಅನ್ನುವಂಥದ್ದು ಒಂದು ಜನಪದ ಕಲೆ, ಅದು ವಿಶೇಷವಾದಂಥ ಒಂದು ಕಲೆ. ಬಹುರೂಪಿ ಚೌಡಯ್ಯನವರು ಆ ಕಲೆಯನ್ನು ಅಳವಡಿಸಿಕೊಂಡು ನೃತ್ಯ ಮಾಡುವುದರ ಮೂಲಕ ಬಸವ ತತ್ವವನ್ನು ಪ್ರಚಾರ ಮಾಡ್ತಾಯಿದ್ರು. ಇಂತಹ ಒಂದು ನೃತ್ಯ ಮಾಡಿ ಅಭಿನಯ ಮಾಡಿ ನೃತ್ಯಾಭಿನಯ ಮಾಡಿ ತತ್ವ ಪ್ರಚಾರ ಮಾಡುವಂಥ ಒಂದು ಕಾಯಕ ನನಗೆ ಗುರು ಬಸವಣ್ಣನವರು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇನ್ನೊಂದು ಉಗ್ಗಡಿಸುವ ಕಾಯಕ, ಉಗ್ಗಡಿಸುವ ಗಬ್ಬಿದೇವಯ್ಯ ಅಂತ ಒಬ್ಬರು ಶರಣರು ಬರ್ತಾರೆ. ಆಮೇಲೆ ಚಿಕ್ಕಣ್ಣ, ಎಲ್ಲರ ಪರಿಯೆಲ್ಲ ಎನ್ನ ಉಳಿಗ, ಬಸವಣ್ಣ ಚೆನ್ನ ಬಸವಣ್ಣ ಕೊಟ್ಟ ಕಾಯಕ ನನಗೆ ಅಂತ ತಿಳ್ಕೊಂಡು ಹೇಳ್ತಾರೆ ಚಿಕ್ಕಣ್ಣ ಅನ್ನುವಂಥ ಶರಣರು. ಈ ಕಾಯಕವನ್ನು ನನಗೆ ಯಾರು ಕೊಟ್ಟರು ಅಂತಂದರೆ ಬಸವಣ್ಣನವರು ಮತ್ತು ಚನ್ನಬಸವಣ್ಣನವರು ನನಗೆ ಈ ತತ್ವ ಪ್ರಚಾರ ಮಾಡ್ತಕ್ಕಂಥ ಕಾಯಕವನ್ನು ಕೊಟ್ಟರು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ.
ಬಸವಣ್ಣನವರ ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬ ಶರಣರಿಗೂ ಕೂಡ ಒಂದೊಂದು ಕಾಯಕವನ್ನು ಕೊಟ್ಟರು. ಕಾಯಕದಿಂದಲೇ ನಮಗೆ ಮುಕ್ತಿ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಾಯಕವನ್ನು ಮಾಡಬೇಕು. ಅವರವರ ಅರ್ಹತೆಗೆ ಅನುಗುಣವಾಗಿ ಯಾವುದಾದ್ರೂ ಒಂದು ಉದ್ಯೋಗವನ್ನೇ ಮಾಡಲೇಬೇಕು ಅಂಥೇಳಿ ಬಸವಾದಿ ಶರಣರು, ಅನುಭವ ಮಂಟಪದಲ್ಲಿದ್ದಂಥ ಎಲ್ಲ ಶರಣರು ಕೂಡ ತಮ್ಮ ತಮ್ಮ ಕಾಯಕವನ್ನು ಮಾಡ್ತಾಯಿದ್ರು. ಐದಕ್ಕಿ ಮಾರಯ್ಯ ಮತ್ತು ಐದಕ್ಕಿ ಲಕ್ಕಮ್ಮ ಅಂತ ಶರಣರು ಅನುಭವ ಮಂಟಪದಲ್ಲಿದ್ದರು. ಐದಕ್ಕಿ ಕಾಯಕ ಅಂದರೆ ಮಾರುಕಟ್ಟೆಯಲ್ಲಿ ಅಥವಾ ಬಾಜಾರದಲ್ಲಿ ಈ ಅಡತೆ ಅಂಗಡಿಗಳು ಎಲ್ಲ ಇರ್ತವೆ, ಅಂಥಲ್ಲಿ ಈ ಅಕ್ಕಿ ಮತ್ತು ಧಾನ್ಯಗಳೆಲ್ಲ ಲೋಡ್ ಮಾಡುವಾಗ, ಅನ್ಲೋಡ್ ಮಾಡುವಾಗ, ಚೀಲಗಳನ್ನು ವಾಹನದಲ್ಲಿ ಹಾಕುವಾಗ ಮತ್ತು ಇಳಿಸುವಾಗ ಏನು ಚೆಲ್ಲಿರ್ತವೆ ಅಂತಹ ಒಂದು ಧಾನ್ಯಗಳನ್ನು ನಾವು ವೇಸ್ಟ್ ಮಾಡಬಾರ್ದು ಅಂತ ಆಯ್ತಕ್ಕಂಥ ಒಂದು ಕಾಯಕವನ್ನು ಕೂಡ ಕೊಟ್ಟಿದ್ದರು. ಅದರಲ್ಲಿ ಅಕ್ಕಿಯನ್ನು ಆರಿಸ್ತಕ್ಕಂಥ, ಆಯ್ಕೆ ಮಾಡಿಕೊಂಡು ತರ್ತಕ್ಕಂಥ, ಅಂದರೆ ಆಯ್ದು ತರ್ತಕ್ಕಂಥ ಒಂದು ಕಾಯಕವನ್ನು ಐದಕ್ಕಿ ಮಾರಯ್ಯನವರಿಗೆ ಮತ್ತು ಲಕ್ಕಮ್ಮನವರಿಗೆ ಗುರು ಬಸವಣ್ಣವ್ರು ಕೊಟ್ಟಿರ್ತಾರೆ. ಅವರು ಆ ಒಂದು ಅಕ್ಕಿಯನ್ನು ಆಯ್ದುಕೊಂಡು ತಂದು ಅದರಿಂದಲೇ ತಮ್ಮ ಜೀವನವನ್ನು ಸಾಗಿಸಿ ಅದರಲ್ಲಿ ಅವರು ಜಂಗಮ ದಾಸೋಹವನ್ನು ಮಾಡ್ತಾಯಿದ್ರು ಅಂತನ್ನೋದು ನೋಡ್ತಾ ಇದ್ದೀವಿ. ಎಷ್ಟು ಸತ್ಯಶುದ್ಧವಾಗಿ ಅವರು ತಮ್ಮ ಕಾಯಕವನ್ನು ಮಾಡ್ತಾಯಿದ್ರು ಐದಕ್ಕಿ ಮಾರಯ್ಯ ಮತ್ತು ಐದಕ್ಕಿ ಲಕ್ಕಮ್ಮನವರು ಅಂತಂದರೆ, ಅವತ್ತಿಗೆ ಎಷ್ಟು ಬೇಕೋ ಅಷ್ಟೇ ಅಕ್ಕಿಯನ್ನು ಆಯ್ದುಕೊಂಡು ಬರೋದು. ಒಂದು ದಿವಸ ಐದಕ್ಕಿ ಮಾರಯ್ಯನವರು ಅಕ್ಕಿಯನ್ನು ಆಯ್ದುಕೊಂಡು ಬರಲಿಕ್ಕೆ ಹೋದಾಗ ಅಲ್ಲಿ ಜಾಸ್ತಿ ಅಕ್ಕಿ ಬಿದ್ದಿದ್ದು. ಆ ಒಂದು ಜಾಸ್ತಿ ಇರ್ತಕ್ಕಂಥ ಅಕ್ಕಿಗಳನ್ನು ಆಯ್ದುಕೊಂಡು ಬಂದು ಆ ಜೋಳಿಗೆಗಳು ತುಂಬಿಕೊಂಡು ಬರ್ತಾರೆ. ಬಂದು ಮನೆಗೆ ಬಂದಾಗ ಲಕ್ಕಮ್ಮ ನೋಡ್ತಾರೆ, ದಿನ ಅಕ್ಕಿ ಎಷ್ಟು ತರ್ತಿದ್ರು ಅದಕ್ಕಿಂತಲೂ ಹೆಚ್ಚು ಅಕ್ಕಿಯನ್ನು ಇವತ್ತು ತೊಗೊಂಡು ಬಂದಾರಲ್ಲ ನಮ್ಮ ಯಜಮಾನರು ಅಂತ ತಿಳ್ಕೊಂಡು ಕೇಳ್ತಾರೆ, ಇಷ್ಟೊಂದು ಅಕ್ಕಿ ಯಾಕೆ ತೊಗೊಂಡು ಬಂದ್ರಿ ಅಂತ. ಅಲ್ಲಿ ಜಾಸ್ತಿ ಇತ್ತು ಅದಕ್ಕೆ ನಾನು ಆಯ್ದುಕೊಂಡು ಬಂದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಲಕ್ಕಮ್ಮ ಹೇಳ್ತಾ ಇದ್ದಾಳೆ, ಈ ಸಕ್ಕಿ ಆಸೆ ನಮಗೇಕೆ ಮಾರಯ್ಯ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತನಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ನಮಗೇಕೆ. ಕೊನೆಗೆ ಹೇಳ್ತಾ ಇದ್ದಾಳೆ, ಇಷ್ಟ ಅಕ್ಕಿ ಆಸೆ ನಮಗ್ಯಾಕಂತ ಹೇಳಿ ಸುಮ್ಮನೆ ಇಟ್ಕೊಳ್ಳಿಲ್ಲ, ಹೇಳ್ತಾರೆ ಈ ಸಕ್ಕಿ ಆಸೆ ನಮಗೇಕೆ ಮಾರಯ್ಯ, ಅಲ್ಲಿಯೇ ಸುರಿದು ಬಾ ಅಂಥೇಳಿ ಹೊಳಿ ಕಳಿಸ್ತಾ ಇದ್ದಾರೆ. ಇವತ್ತು ಭ್ರಷ್ಟಾಚಾರ ಇದು ನಿರ್ಮೂಲನೆ ಆಗಬೇಕು ಅಂತ ಎಲ್ಲರೂ ಭಾಳ ಜನ ಮಾತಾಡ್ತಿರ್ತಾರೆ. ಆದರೆ ಈ ಭ್ರಷ್ಟಾಚಾರ ನಿರ್ಮೂಲನೆ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂತಂದರೆ ಮನೆಯಿಂದ ಗೃಹಿಣಿಯರಿಂದ ಪ್ರಾರಂಭ ಆಗಬೇಕು. ಅವರು ಯಜಮಾನರು ಏನಾದರೂ 10,000 ಸಂಬಳ ಇತ್ತು, 20,000 ತೊಗೊಂಡು ಬಂದರು ಅಂದರೆ ಇದು ಹೆಚ್ಚಿಗೆ ದುಡ್ಡು ಎಲ್ಲಿಂದ ತಂದಿರಿ ಅಲ್ಲೇ ಕೊಟ್ಟು ಬರ್ರಿ ವಾಪಸ್ ಅಂತ ಕಳಿಸುವಂತಹ ಒಂದು ಆತ್ಮಬಲ ಬರಬೇಕದು. ಅದು ಐದಕ್ಕಿ ಲಕ್ಕಮ್ಮ ಯಾವ ರೀತಿಯಾಗಿ ಒಮ್ಮನವಾದರೆ ನುಡಿಯುವ ಇಮ್ಮನವಾದರೆ ನುಡಿಯ ಅಲ್ಲಿಯೇ ಸುರಿದು ಬಾ ಅಂಥೇಳಿ ವಾಪಸ್ ಸುರಿದು ಬಾ ಅಂತ ಹೇಳಿ ಕಳಿಸ್ತಾಳಲ್ಲ, ಅಂತಹ ಒಂದು ತರಬೇತಿಯನ್ನು ಗುರು ಬಸವಣ್ಣನವರು ಅನುಭವ ಮಂಟಪದಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಕೊಟ್ಟರು. ಗಂಡು ಮಕ್ಕಳಿಗೆ ಸಮಾನವಾಗಿ ಹೆಣ್ಣುಮಕ್ಕಳು ಕೂಡ ಅಂತಹ ಒಂದು ಆತ್ಮಬಲವನ್ನು ಬೆಳೆಸ್ಕೊಂಡಂಥ ಶರಣೆಯರನ್ನು ನಾವು ಅನೇಕ ವಚನಗಳ ಮೂಲಕ ನೋಡ್ತಾ ಇದ್ದೇವೆ. ಒಂದು ದಿವಸ ಕಾಯಕಕ್ಕೆ ಮಾರಯ್ಯನವರು ಸ್ವಲ್ಪ ಸಮಯ ಜಾಸ್ತಿ ಅಲ್ಲೇ ಕೂತ್ಕೊಂಡು ಅನುಭವ ಮಂಟಪದಲ್ಲಿ ಕೂತ್ಕೊಂಡಾಗ ಆಯ್ದಕ್ಕಿ ಲಕ್ಕಮ್ಮ ಅಲ್ಲಿ ಹೋಗಿ ಕಾಯಕಕ್ಕೆ ಹೊತ್ತಾಯಿತು, ಕಾಯಕ ನಿಂದಿತ್ತು, ಬಾ ಮಾರಯ್ಯ ಅಂತ ತಿಳ್ಕೊಂಡು ಅನುಭವ ಮಂಟಪದಲ್ಲಿ ಇದ್ದವರನ್ನು ಕಾಯಕಕ್ಕೆ ಹೋಗುವಂಥ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ಒಂದು ಘಟನೆಯನ್ನು ಕೂಡ ನಾವು ಅನುಭವ ಮಂಟಪದಲ್ಲಿ ನೋಡ್ತಾ ಇದ್ದೇವೆ. ಕಾಯಕಕ್ಕೆ ಬಹಳ ಮಹತ್ವವನ್ನು ಗುರು ಬಸವಣ್ಣನವರು ಕೊಟ್ಟಿದ್ದಾರೆ. ಒಂದು ಸಲ ಗುರು ಬಸವಣ್ಣನವರ ಮದುವೆ ಆಗಿರ್ತದೆ. ಇಲ್ಲಿ ಮಂಗಳ ವೇಳೆಯಲ್ಲಿ ಅವರ ಸೋದರಮಾವನಾಗಿರ್ತಕ್ಕಂತಹ ಬಲದೇವರಸರು ಮಂತ್ರಿಗಳಾಗಿರ್ತಾರೆ. ಅಲ್ಲಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು 21ನೇ ವಯಸ್ಸಿಗೆ ಅವರು ಮಂಗಳ ವೇಳೆಗೆ ಹೋಗ್ತಾರೆ. ಅವರಿಗೆ ಮದುವೆ ಮಾಡಿಕೊಳ್ಳುವಂತಹ ಒಂದು ಇಷ್ಟ ಇರಲಿಲ್ಲ. ಆದರೂ ಕೂಡ ಒಂದು ದೈವಿ ವಾಣಿಯನ್ನು ಕೇಳಿಸಿಕೊಂಡು ಆ ಒಂದು ಪರಮಾತ್ಮನ ಆದೇಶನೇ ಅಂತ ತಿಳ್ಕೊಂಡು ಅವರು ಮದುವೆ ಮಾಡ್ಕೊಳ್ಳಿಕ್ಕೆ ಒಪ್ಕೊಳ್ತಾರೆ. ಇಲ್ಲಾಂದರೆ ಅವರಿಗೆ ಮದುವೆ ಇಷ್ಟ ಇರೋದಿಲ್ಲ. ಯಾಕಂದರೆ ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು, ಇಂತಪ್ಪ ಸಂಸಾರ ಸರದಿಯ ದಾಂಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಹೇಳ್ತಾರೆ. ಭಾಳ ಸುಂದರವಾಗಿ ಪರಮ ಪೂಜ್ಯ ಮಾತಾಜಿಯವರು ವಿಶ್ವ ಕಲ್ಯಾಣ ಮೂವೀಸ್ ವತಿಯಿಂದ ನಿರ್ಮಿಸಿರ್ತಕ್ಕಂಥ ಕ್ರಾಂತಿಯೋಗಿ ಬಸವಣ್ಣದಲ್ಲಿ ಈ ಒಂದು ಚಿತ್ರಿಸಿದ್ದಾರೆ ಪರಮ ಪೂಜ್ಯ ಮಾತಾಜಿಯವರು. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಕಾಲಲ್ಲಿ ಕಟ್ಟಿದ ಗುಂಡು,
ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಲಿ ಅದು ಗುಂಡು ಮುಳುಗಲಿ ಅದು ಬೆಂಡು ತೇಲಲಿ ಅದು ಗುಂಡು ಮುಳುಗಲಿ ಅದು ಬೆಂಡು ಇಂತಪ್ಪ ಸಂಸಾರ ಶರಧಿಯ ದಾಂಟಿಸಿ ಇಂತಪ್ಪ ಶರಧಿಯ ಸಂಸಾರ ದಾಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವಾ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು. ಅವರಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇರೋದಿಲ್ಲ, ಆದರೆ ಮನೆ ದೇವರು ಅಂತ ಸಂಗಮೇಶ್ವರ ದರ್ಶನಕ್ಕೆ ಬಂದಿರತಕ್ಕಂತಹ ಬಲದೇವರಸರು, ಆ ಒಂದು ತರುಣ ಬಸವರಸರು ಆ ಒಂದು ವಿದ್ಯಾಪೀಠದ ಘಟಿಕೋತ್ಸವದಲ್ಲಿ ಮಾತಾಡೋದನ್ನು ಕಂಡು ಬೆರಗಾಗಿಬಿಡ್ತಾರೆ. ಈ ಯುವಕ ಯಾರಿರ್ಬೋದು ಅಂತ ಕೇಳಿದಾಗ, ಜಾತವೇದ ಮುನಿಗಳು ನಿಮ್ಮ ಒಂದು ಸಹೋದರಿ ಮಾದಲಾಂಬಿಕೆಯ ಪುತ್ರ ಅಂತ ತಿಳ್ಕೊಂಡು ಹೇಳಿದಾಗ ಭಾಳ ಸಂತೋಷ ಆಗುತ್ತೆ. ಅವರಿಗೆ ಇದ್ದ ಒಬ್ಬಳೆ ಮಗಳು, ಏಕೈಕ ಮಗಳು ನೀಲಗಂಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂಥೇಳಿ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆವಾಗ ಬಸವಣ್ಣನವರ ಸಹೋದರಿ ಅಕ್ಕನಾಗಮ್ಮನವರು ಮತ್ತು ಅವರ ಸಹೋದರ ಮಾವ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಆದರೂ ಕೂಡ ಮದುವೆ ಆಗಲಿಕ್ಕೆ ಬಸವಣ್ಣನವರಿಗೆ ಇಚ್ಛೆ ಇರೋದಿಲ್ಲ. ಆವಾಗಲ್ಲಿ ಆ ಒಂದು ಸಂಗಮನಾಥನ ಒಂದು ವಾಣಿ ಹೇಳ್ತದೆ, ಎಲೆ ಬಸವರಸ ಬಸವಯ್ಯ ಆ ಒಂದು ಬಿದ್ದಳ ರಾಯನಿಪ್ಪ ಮಂಗಳವೇಡೆಗೆ ಹೋಗು ಅಂತ ತಿಳ್ಕೊಂಡು. ಅಂದರೆ ಮದುವೆಯಾಗಿ ಗೃಹಸ್ಥರಾಗಿಯೂ ಕೂಡ ನಾವು ಧರ್ಮಸ್ಥಾಪನೆ ಕಾರ್ಯವನ್ನು ಮಾಡಬಹುದು ಅನ್ನುವಂತಹ ಒಂದು ತತ್ವ ನೀನು ತಿಳಿಸ್ಬೇಕು ಜಗತ್ತಿಗೆ ಅಂತ ತಿಳ್ಕೊಂಡು ದೈವೀವಾಣಿ ಕೇಳಿಸಿದಾಗ ಮದುವೆ ಆಗಲಿಕ್ಕೆ ಅನಿವಾರ್ಯವಾಗಿ ಬಸವಣ್ಣನವರು ಒಪ್ತಾರೆ. ಮಂಗಳವೇಡೆಗೆ ಹೋಗ್ತಾರೆ. ಈಗಿನ ಒಂದು ಸೋಲಾಪುರ ಜಿಲ್ಲೆಯ ಮಂಗಳವೇಡೆ ಅದು ಬಿಜ್ಜಳ ರಾಜನ ಒಂದು ಕಾರ್ಯಕ್ಷೇತ್ರವಾಗಿತ್ತು. ಆವಾಗ ಅಲ್ಲಿಂದ ಮುಂದೆ ಅವರು ಕಲ್ಯಾಣಕ್ಕೆ ಹೋಗ್ತಾ ಇದ್ದಾರೆ. ಆ ಮಂಗಳವೇಡೆಯಲ್ಲಿ ಬಲದೇವರಸರ ಮಗಳಾದಂತಹ ನೀಲಗಂಗಳ ಜೊತೆಯಲ್ಲಿ ಮದುವೆಯಾಗ್ತದೆ. ಅತ್ಯಂತ ಸರಳವಾಗಿ ಮದುವೆಯಾದಂತಹ ಕೆಲವೇ ದಿವಸಕ್ಕೆ ಬಸವಣ್ಣನವರು ತಮ್ಮ ಮಾವ ಬಲದೇವರಸರಿಗೆ ಹೇಳ್ತಾರೆ, ಮಾವನವರೇ ನಾನು ಏನಾದರೂ ಒಂದು ಕಾಯಕವನ್ನು ಮಾಡಬೇಕು. ಆಗ ಬಲದೇವರಸರು ಹೇಳ್ತಾರೆ, ನೀವು ದುಡಿಯುವಂತಹ ಒಂದು ಅಗತ್ಯ ಏನಿದೆ ಬಸವರಸ? ನನಗೆ ಗಂಡು ಮಕ್ಕಳಿಲ್ಲ, ಅಳಿಯನೂ ನೀವೇ ಮಗನೂ ನೀವೇ. ಅಂದರೆ ಇಷ್ಟೆಲ್ಲ ಒಂದು ಆಸ್ತಿ ಪಾಸ್ತಿ ಎಲ್ಲ ಇರೋದು ಇದೆಲ್ಲ ನಿಮಗಾಗಿನೇ, ನೀವು ದುಡಿಯುವಂತಹ ಕಾಯಕ ಮಾಡುವಂಥ ಅಗತ್ಯ ಇಲ್ಲ ಅಂತ ತಿಳ್ಕೊಂಡು ಅವರ ಮಾವ ಬಲದೇವರಸರು ಹೇಳಿದಾಗ ಬಸವಣ್ಣವ್ರು ಹೇಳ್ತಾರಲ್ಲ, ಏನಂದರೆ ನನ್ನ ಮುಖ್ಯ ತತ್ವ ಇರೋದೇ ಕಾಯಕವೇ ಕೈಲಾಸ ಅನ್ನುವಂಥದ್ದು ನನ್ನ ಸಿದ್ಧಾಂತ. ದುಡಿಯದೆ ಯಾರೂ ಕೂಡ ತಿನ್ನಲಿಕ್ಕೆ ಅರ್ಹರಾಗುವುದಿಲ್ಲ. ಪ್ರತಿಯೊಬ್ಬರೂ ಕೂಡ ಅವರವರ ಅರ್ಹತೆಗೆ ಅನುಗುಣವಾಗಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನಾದರೂ ಒಂದು ಕಾಯಕ ಮಾಡಲೇಬೇಕು. ಇದು ನಮ್ಮ ಒಂದು ತತ್ವ ಸಿದ್ಧಾಂತ. ಅದಕ್ಕಾಗಿ ಕಾಯಕ ಮಾಡದೆ ಉಣ್ಣಲು ನಾನು ತಯಾರಿಲ್ಲ. ಯಾರಿಗೂ ಕೂಡ ಒಂದು ಕಾಯಕ ಮಾಡದೆ ಉಣ್ಣಲಿಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲ ಅನ್ನುವಂಥದ್ದು ನಮ್ಮ ವಿಚಾರ. ಅದಕ್ಕೋಸ್ಕರ ನಾನು ಏನಾದರೂ ಕಾಯಕ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಆವಾಗ ಒಂದು ವಿಷಯವನ್ನು ತಿಳಿಸ್ತಾರೆ, ಏನು ಅಂತಂದರೆ ನಾವು ನೋಡ್ತಾ ಇದ್ದೀವಿ, ಯಾರು ತಂದೆ ತಾಯಿಗಳು ಗಳಿಸಿರ್ತಕ್ಕಂತಹ ಒಂದು ಏನು ಪಿತ್ರಾರ್ಜಿತ ಆಸ್ತಿ ಅಂತ ತಿಳ್ಕೊಂಡು ಹೇಳ್ತಾರೆ, ಆ ಪಿತ್ರಾರ್ಜಿತ ಆಸ್ತಿಯನ್ನು ತಿಂದುಕೊಂಡು ಕೊಡೋದು ಹೇಗಿದೆ ಅಂತಂದರೆ ಅದು ತಂಗುಳ ಅನ್ನದಂತೆ, ತಂಗುಳ ಅನ್ನದಂತೆ ಮಧ್ಯಮ. ಮತ್ತು ತಾನು ಗಳಿಸಿ ಅವತ್ತಿನ ಒಂದು ಆಹಾರವನ್ನು ಅವತ್ತಿನ ಒಂದು ಅನ್ನವನ್ನು ಅವರೇ ಗಳಿಸಿಕೊಂಡು ತಿನ್ನುವಂಥದ್ದು ಹೇಗೆ ಅಂದರೆ ಅದು ಬಿಸಿ ಅನ್ನದಂತೆ ಉತ್ತಮ. ತಾನೇ ಗಳಿಸಿದ್ದು ಬಿಸಿ ಅನ್ನದಂತೆ ಉತ್ತಮ. ಪಿತ್ರಾರ್ಜಿತ ಆಸ್ತಿಯನ್ನು ಕರಗಿಸಿ ತಿನ್ನೋದು ಅದು ತಂಗುಳ ಅನ್ನದಂತೆ ಮಧ್ಯಮ. ಇನ್ನು ವರದಕ್ಷಿಣೆ ರೂಪದಲ್ಲಿ ಹೆಣ್ಣಿನ ಕಡೆಯಿಂದ ಆಸ್ತಿಯನ್ನು ತೆಗೆದುಕೊಂಡು ಹಣವನ್ನು ತೆಗೆದುಕೊಂಡು ತಿನ್ನೋದು ಹೇಗೆ ಅಂದರೆ ಅದು ಹಳಸಿದ ಅನ್ನದಂತೆ ಕನಿಷ್ಠ ಅಂತ ಹೇಳ್ತಾರೆ. ಅದಕ್ಕಾಗಿ ಗುರು ಬಸವಣ್ಣವರು ಪ್ರತಿಯೊಬ್ಬರು ಕೂಡ ಅವತ್ತಿನ ಕಾಯಕವನ್ನು ತಾವೇ ಮಾಡಿ ತಮ್ಮ ಒಂದು ಅನ್ನವನ್ನು ಸಂಪಾದನೆ ಮಾಡ್ಕೋಬೇಕು. ಬೇರೆಯವರು ದುಡ್ಡು ಗಳಿಸಿಟ್ಟಿದ್ರ ಮೇಲೆ
ನಾವು ತಿನ್ನಕ್ಕೆ ಹೋಗಬಾರ್ದು, ಅದು ತಪ್ಪು ಅಂತ ತಿಳ್ಕೊಂಡು ಗುರುಬಸವನವರು ಹೇಳ್ತಾರೆ. ಇಲ್ಲಿ ನಾವು ಕಾಯಕ ಅಂದ್ರೇನು ನೋಡೋಣ. ಸಾಮಾನ್ಯವಾಗಿ ಕಾಯಕ ಅಂತ ಯಾವುದಕ್ಕೆ ಅನ್ನಬೇಕು? ಈಗೆಲ್ಲ ಪ್ರತಿಯೊಬ್ಬರು ಒಂದೇನು ಕೆಲಸವನ್ನು ಮಾಡ್ತಾ ಇರ್ತಾರೆ. ನಾವು ದುಡಿತಕ್ಕಂಥದ್ದು ಮಾಡುವಂಥದ್ದು ಎಲ್ಲವೂ ಕೂಡ ಕಾಯಕ ಆಗ್ತದೋ ಅಥವಾ ಕಾಯಕ ಅಂದರೆ ಏನೋ ವಿಶೇಷ ಅರ್ಥ ಇದೆ ನಾವು ನೋಡೋಣ. ಕಾಯಕ ಅಂದರೆ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸನೂ ಕೂಡ ಕಾಯಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾಯಕ ಅಂದರೆ ನಾವು ಮಾಡುವಂತಹ ಒಂದು ಕೆಲಸ ಅತ್ತು ಸತ್ಯತೆಯಿಂದ ಕೂಡಿರಬೇಕು, ಶುದ್ಧತೆಯಿಂದ ಕೂಡಿರಬೇಕು. ಕಾಯಕದಲ್ಲಿ ಭೌತಿಕ ಮೌಲ್ಯ, ನೈತಿಕ ಮೌಲ್ಯ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳಂತಿರ್ತಾವೆ. ಭೌತಿಕ ಮೌಲ್ಯ ಮತ್ತು ನೈತಿಕ ಮೌಲ್ಯ, ಆಧ್ಯಾತ್ಮಿಕ ಮೌಲ್ಯ ಅಂತ. ಮಾರಲ್ ವ್ಯಾಲ್ಯೂಸ್, ಸ್ಪಿರಿಚುವಲ್ ವ್ಯಾಲ್ಯೂಸ್ ಆ್ಯಂಡ್ ಫಿಸಿಕಲ್ ವ್ಯಾಲ್ಯೂಸ್. ಭೌತಿಕವಾದಂತಹ ಮೌಲ್ಯಗಳು, ನೈತಿಕವಾದಂಥ ಮೌಲ್ಯಗಳು, ಆಧ್ಯಾತ್ಮಿಕವಾದಂಥ ಮೌಲ್ಯಗಳು. ಭೌತಿಕವಾದಂಥ ಮೌಲ್ಯ ಅಂದರೆ ಕಷ್ಟಪಟ್ಟು ನಾವು ದುಡಿಬೇಕಾಗಿರುವಂಥದ್ದು ಒಂದು. ನೈತಿಕ ಮೌಲ್ಯ ಅಂದರೆ ಆ ಸತ್ಯತೆ ಇರಬೇಕು, ಅದರಲ್ಲಿ ಸುಳ್ಳಿರಬಾರ್ದು, ಮೋಸ ಇರಬಾರ್ದು, ವಂಚನೆ ಇರಬಾರ್ದು, ಅದು ನೀತಿಯುಕ್ತವಾಗಿರಬೇಕು. ಅದಕ್ಕೆ ಮಾರಲ್ ವ್ಯಾಲ್ಯೂ ಅಂತ ತಿಳ್ಕೊಂಡು ಹೇಳ್ತಾರೆ. ಸ್ಪಿರಿಚುವಲ್ ವ್ಯಾಲ್ಯೂ ಅಂದರೆ ಏನು ಅಂದರೆ ಅದು ಧರ್ಮಕ್ಕಾಗಿ ಸಮಾಜಕ್ಕಾಗಿ ಕೂಡಿರ್ತಕ್ಕಂಥದ್ದಾಗಿರಬೇಕು. ನಾವು ಮಾಡುವಂತಹ ಕಾಯಕದಲ್ಲಿ ಗಳಿಸಿದ್ದನ್ನು 1% ಆದರೂ ನಾವು ಧರ್ಮಕ್ಕಾಗಿ ಸಮಾಜಕ್ಕಾಗಿ ಕೊಡಬೇಕು. ಇದಕ್ಕೆ ಆಧ್ಯಾತ್ಮಿಕ ಮೌಲ್ಯ ಅಥವಾ ಸ್ಪಿರಿಚುವಲ್ ವ್ಯಾಲ್ಯೂ ಅಂತ ತಿಳ್ಕೊಂಡು ಹೇಳ್ತಾರೆ. ಈ 3 ಮೌಲ್ಯಗಳಿಂದ ಕೂಡಿರ್ತಕ್ಕಂಥ ಒಂದು ಕೆಲಸ ಅದು ಮಾತ್ರ ಕಾಯಕ ಅಂತ ಅನ್ಸ್ಕೊಳ್ತಾ ಇದ್ದಾರೆ. ಸುಮ್ಮನೆ ಕೆಲವರಿಗೆ ನೀವು ಪ್ರವಚನಕ್ಕೆ ಬನ್ನಿರಿ, ಪೂಜೆಗೆ ಬನ್ನಿರಿ, ಪ್ರಾರ್ಥನೆ ಮಾಡಲಿಕ್ಕೆ ಬನ್ನಿರಿ ಅಂತ ನಾವು ಕರೆದಾಗ ನಾವು ಭಾಳ ಬ್ಯುಸಿ ಇದ್ದೀವಿ ರೀ, ನಮಗೆ ಕಾಯಕ ಇರ್ತದೆ, ನಾವು ಬಸವಣ್ಣವ್ರ ಸಿದ್ಧಾಂತ, ನಾವು ತತ್ವ ಅಳವಡಿಸ್ಕೊಂಡಿದ್ದೀವಿ, ಏನಂದರೆ ಕಾಯಕವೇ ಕೈಲಾಸ ಅಂತ. ಬರೀ ಪ್ರಾರ್ಥನೆ ಬೇಡ, ಪೂಜೆ ಬೇಡ, ದೇನ ಧ್ಯಾನ ಬೇಡ, ಬರೀ ಕಾಯಕ ಮಾಡ್ತೀವಿ ಅಂತಂದರೆ ಅದು ಕಾಯಕ ಆಗುವುದಿಲ್ಲ, ಅದು ಕೇವಲ ದುಡಿತ, ಕತ್ತೆ ದುಡಿತ ಅಂತ ತಿಳ್ಕೊಂಡು ಹೇಳ್ತಾರೆ. ನಾವು ಗಳಿಸಿದ್ದೆಲ್ಲ ನನಗೇ ಇರಲಿ, ಧರ್ಮಕ್ಕೂ ಬೇಡ, ಸಮಾಜಕ್ಕೂ ಬೇಡ, ದಾಸೋಹ ಏನೂ ಮಾಡಲಿಲ್ಲ ಅಂತಂದರೆ ಬರೀ ಗಳಿಸಿ 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 ಇಡ್ತಕ್ಕಂಥದ್ದು, ರೊಕ್ಕ 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 ಅಂತೇಳಿ ಹಣ ಗಳಿಸಿಡ್ತಕ್ಕಂಥದ್ದು ಏನಿದೆಯಲ್ಲ ಅದು ಕಾಯಕ ಆಗೋದಿಲ್ಲ. ಅದರಲ್ಲಿ ಈ ಮೌಲ್ಯಗಳಿಂದ ಕೂಡಿರ್ತಕ್ಕಂಥದ್ದಾಗಿರಬೇಕು. ನಾವು ಗಳಿಸಿದ್ದನ್ನು ಒಂದಿಷ್ಟಾದರೂ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಕೊಡುವಂಥದ್ದು ದಾಸೋಹ ತತ್ವವನ್ನು ಅಳವಡಿಸ್ಕೊಂಡಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ಕರ್ಮ, ಕ್ರಿಯೆ ಮತ್ತು ಕಾಯಕ ವ್ಯತ್ಯಾಸ ಇದೆ. ನಾವು ಈ ಕರ್ಮ, ಕ್ರಿಯೆ ಮತ್ತು ಕಾಯಕ ಇವುಗಳಿಗೆ ಏನು ವ್ಯತ್ಯಾಸ ಇದೆ ಅಂತ ಅನ್ನೋದನ್ನು ನೋಡೋಣ. ಕೆಲವರು ಈ ಆಧ್ಯಾತ್ಮಗಳಿಗೆ ಯಾಕೆ ಬೇಕು ಈ ಒಂದು ಜಗತ್ತಿನ ಗೊಡವೆ, ಮಹಾತ್ಮರಿಗೆ ಯಾಕೆ ಬೇಕು ಸಮಾಜದ ಚಿಂತೆ ಅಂತ ಅನ್ನುವಂಥದ್ದು ಇವತ್ತಿಗೂ ಕೂಡ ನಾವು ಈ ಉತ್ತರ ಭಾರತದಲ್ಲಿ ನೋಡ್ತಾ ಇದ್ದೀವಿ. ಸಾಧುಗಳಿರ್ತಾರಲ್ಲ, ಅವರಿಗೆ ವಾಸಕ್ಕೊಂದು ಮನೆಯೂ ಇರೋದಿಲ್ಲ, ಕಾವಿ ಬಟ್ಟೆ ಹಾಕ್ಕೊಂಡು ಗಡ್ಡ ಬಿಟ್ಕೊಂಡು ತಿರುಗಾಡ್ತಿರ್ತಾರೆ. ಅವ್ರು ಎಲ್ಲಿರಬೇಕು ಅಂದರೆ ಯಾವುದೋ ಹಾಳು ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಮಲ್ಕೊಂಡಿರ್ತಾರೆ. ಅಕಸ್ಮಾತ್ ಯಾರಾದರೂ ಕಾವಿ ಹಾಕ್ಕೊಂಡು ಒಂದು ಇರಲಿಕ್ಕೊಂದು ಚೆನ್ನಾಗಿ ರೂಮ್ ಅದು ಕಟ್ಟಿಸ್ಕೊಂಡ್ರೆ ಅಲ್ಲಿ ಜನ ಮಾತಾಡ್ತಾರೆ, ಏ ಸಾಧುಗಳಿಗೆ ಹಾಕಬೇಕು ಮನೆ, ಎಲ್ಲಾದರೂ ದೇವಸ್ಥಾನದಾಗ ಇರಬೇಕು ಅನ್ನುವಂಥ ಯಾವುದೋ ದೇಗುಲಗಳಲ್ಲಿ ಹಾಳು ದೇಗುಲಗಳು ಇರಬೇಕು, ಸನ್ಯಾಸಿಗಳಿಗೆ ಯಾಕೆ ಮನೆ ಬೇಕು, ಅದು ಮಠ ಬೇಕು, ಯಾಕೆ ಬೇಕು ಅಂತ ತಿಳ್ಕೊಂಡು ಕೇಳ್ತಾರೆ. ಆಮೇಲೆ ಶಾಲೆ, ಶಿಕ್ಷಣ ಸಂಸ್ಥೆ ಯಾವುದೂ ಕೂಡ ಇರಬಾರ್ದು ಸನ್ಯಾಸಿಗಳಿಗೆ, ಅವ್ರು ನಿರಾಭಾರಿಯಾಗಿರಬೇಕು ಅನ್ನುವಂಥದ್ದು ಅಲ್ಲಿ ನಾವು ಉತ್ತರ ಭಾರತದಲ್ಲಿ ನೋಡ್ತಾ ಇದ್ದೀವಿ. ಇದು ತಪ್ಪು. ಗುರು ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ಒಂದು ಜಂಗಮ ತತ್ವಕ್ಕೂ ಭಾಳ ವ್ಯತ್ಯಾಸ ಇದೆ. ಜಂಗಮ ತತ್ವ ಅಂದರೆ ನಿಷ್ಪ್ರಯೋಜಕ ವ್ಯಕ್ತಿ ಅಲ್ಲ, ಸಮಾಜವನ್ನು ತಿದ್ದತಕ್ಕಂತಹ ಧರ್ಮ ಅಧ್ಯಾತ್ಮದ ಜ್ಞಾನವನ್ನು ಸಮಾಜಕ್ಕೆ ಕೊಟ್ಟು ಸಮಾಜವನ್ನು ಎತ್ತಿ ಹಿಡಿತಕ್ಕಂತಹ ಸಮಾಜಕ್ಕೆ ಮಾರ್ಗದರ್ಶಕನ ಮಾಡತಕ್ಕಂತಹ ಒಂದು ಗುರುವಿನ ಗುರು ಲಿಂಗ ಜಂಗಮ ತತ್ವ ಏನಿದೆ ಅಲ್ಲ, ಇದು ಭಾಳ ಶ್ರೇಷ್ಠವಾದಂಥ ತತ್ವಗಳು. ಅದರಲ್ಲೂ ಜಂಗಮ ಅನ್ನುವಂಥದ್ದು ಭಾಳ ಶ್ರೇಷ್ಠವಾದಂಥ ತತ್ವ. ಅಲ್ಲಿ ಜಂಗಮಕ್ಕೂ ಮತ್ತು ಈ ಸಾಧುಗಳಿಗೂ ಭಾಳ ವ್ಯತ್ಯಾಸ ಇದೆ. ಅಲ್ಲಿ ನಿರಾಭಾರಿಯಾಗಿರಬೇಕು, ಅವರಿಗೇನು ಸಮಾಜದ ಚಿಂತೆನೂ ಇರಬಾರ್ದು, ತನ್ನ ತಾನು ಭಜನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇರಬೇಕಷ್ಟೇ, ಧ್ಯಾನ ಮಾಡಿಕೊಂಡು ಅನ್ನುವಂಥ ಒಂದು ವಿಚಾರ ಏನಿದೆಯಲ್ಲ ಇದು ತಪ್ಪು. ಗುರು ಬಸವಣ್ಣವ್ರು ಹೇಳ್ತಾರೆ, ಜಂಗಮ ಅನ್ನುವಂಥವರು ತಾನೂ ಕೂಡ ಅವನು ನಡೆದಾಡ್ತಕ್ಕಂಥ ದೇವರು, ಅಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಪಡ್ಕೊಂಡು ಭಕ್ತರವನ್ನು ಉದ್ಧಾರ ಮಾಡ್ತಕ್ಕಂತಹ ಒಂದು ಶಕ್ತಿ ಬೆಳೆಸ್ಕೊಂಡವನು, ಅವನಿಗೆ ಜಂಗಮ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಈ ಒಂದು ಸೋಮಾರಿಗಳಾಗಿ ಸಾಧುಗಳಾಗಿ ನಾವು ಸನ್ಯಾಸಿಗಳಿದ್ದೇವೆ ಅಂಥೇಳಿ ಕಾವಿ ಬಟ್ಟೆ ಉಟ್ಕೊಳ್ಳೋದು ಏನಿದೆಯಲ್ಲ ಅದನ್ನು ಗುರು ಬಸವಣ್ಣವ್ರು ಒಪ್ಪೋದಿಲ್ಲ. ಆ ಥರ ಒಂದು ಸೋಮಾರಿತನದಿಂದ ಯಾರೂ ಕೂಡ ತಿರುಗಬಾರ್ದು. ಕಾವಿ ಬಟ್ಟೆ ಧರಿಸಿದವರು ಅಂತಂದರೆ ಜಂಗಮರಾದವರು ಕಾವಿ ಬಟ್ಟೆಯನ್ನು ಧರಿಸ್ಬೇಕು. ಇಲ್ಲಿ ಬಸವ ಧರ್ಮದಲ್ಲಿ ಒಂದು ನಿವೃತ್ತಿ ಮಾರ್ಗ, ಇನ್ನೊಂದು ಪ್ರವೃತ್ತಿ ಮಾರ್ಗ, ಎರಡಕ್ಕೂ ಅವಕಾಶ ಇದೆ. ಗೃಹಸ್ಥರಾಗಿ ಸತಿಪತಿಗಳೊಂದಾಗಿ
ಮಾಡುವಂತಹ ಭಕ್ತಿ ಅದು ಹಿತ್ತವಾಗಿಪ್ಪದು ಶಿವಂಗೆ ಅಂತಾರೆ. ಪರಮಾತ್ಮನಿಗೆ ಒಪ್ತದೆ, ಸತಿಪತಿಗಳಾಗಿ ಮಾಡಬೇಕು. ಇನ್ನೊಂದು, ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಹಾಗೇ ಇದ್ದುಕೊಂಡು ನಾವು ಆಧ್ಯಾತ್ಮ ಸಾಧನೆ ಮಾಡ್ತೀವಿ ಅನ್ನೋಂಥವ್ರಿಗೆ ನಿವೃತ್ತಿ ಮಾರ್ಗ ಇದೆ. ಬಸವ ಧರ್ಮದಲ್ಲಿ ಎರಡಕ್ಕೂ ಕೂಡ ಅವಕಾಶ ಇದೆ. ಇಲ್ಲಿ ಅನುಭವ ಮಂಟಪದಲ್ಲಿ ವೈರಾಗ್ಯ ಮೂರ್ತಿಗಳಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರು, ವೈರಾಗಿನಿಧಿ ವೀರವಿರಾಗಿಣಿ ಅಕ್ಕ ಮಹಾದೇವಿಯವರು, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು, ಬಸವಯೋಗಿ ಸಿದ್ಧರಾಮೇಶ್ವರರು, ಇವ್ರನ್ನೆಲ್ಲ ನಾವು ವಿರಕ್ತರು ಆಗಿರೋದನ್ನು ನೋಡ್ತಾ ಇದ್ದೀವಿ. ಶೂನ್ಯ ಪೀಠಾಧ್ಯಕ್ಷರು ಅಲ್ಲಮ್ಮ ಪ್ರಭುದೇವರು, ಚನ್ನಬಸವಣ್ಣರು ಇವರೆಲ್ಲ ವಿರಕ್ತ ಮಾರ್ಗವನ್ನು ಅನುಸರಿಸಿರ್ತಕ್ಕಂಥವ್ರು. ಇನ್ನೊಂದು, ಗೃಹಸ್ಥ ಮಾರ್ಗವನ್ನು ಅನುಸರಿಸಿರ್ತಕ್ಕಂಥ ಶರಣರು ಭಾಳ ಜನ ಇದ್ದಾರೆ. ಎಲ್ಲರೂ ಕೂಡ ಶರಣರು, ಮೋಳಿಗೆ ಮಾರಯ್ಯ, ಮಹಾದೇವಮ್ಮ, ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಹರಳಯ್ಯನವರು, ಕಲ್ಯಾಣಮ್ಮ, ಹೀಗೆ ಎಲ್ಲ ಸತಿಪತಿಗಳು ಒಂದಾಗಿ ಅವರು ಈ ಒಂದು ಲಿಂಗಾಂಗ ಯೋಗದ ಸಾಧನೆಯನ್ನು ಮಾಡ್ತಾ ಅವರು ಮುಕ್ತಿಯನ್ನು ಪಡ್ಕೊಂಡು ಮುಕ್ತಾತ್ಮರಾದರು ಅನ್ನೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಒತ್ತಾಯದಿಂದ ಯಾರನ್ನೂ ಕೂಡ ಸನ್ಯಾಸಿಗಳನ್ನಾಗಿ ಮಾಡಬಾರ್ದು, ಒತ್ತಾಯಪೂರ್ವಕವಾಗಿ ಯಾರನ್ನೂ ಗೃಹಸ್ಥರನ್ನಾಗಿ ಮಾಡಬಾರ್ದು, ಮದುವೆನೂ ಮಾಡಬಾರ್ದು, ಅವರವರ ಇಚ್ಛೆಗೆ ಬಿಟ್ಬಿಡಬೇಕು. ಹಾಗೆ ಬಸವ ಧರ್ಮದಲ್ಲಿ ಪ್ರವೃತ್ತಿ ಮಾರ್ಗ ಅಂದರೆ ಗೃಹಸ್ಥರಾಗಿ ಅವರು ಸಾಧನೆಯನ್ನು ಮಾಡ್ತಕ್ಕಂಥದ್ದು, ಜೀವನ ಸಾರ್ಥಕ ಮಾಡ್ಕೊಳ್ತಕ್ಕಂಥದ್ದು, ಅದು ಪ್ರವೃತ್ತಿ ಮಾರ್ಗ. ಆಮೇಲೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಅಂದರೆ ನಿವೃತ್ತಿ ಮಾರ್ಗ, ಅವರು ವಿರಕ್ತರಾಗಿ ಸಾಧನೆ ಮಾಡಲಿಕ್ಕೆ, ಧರ್ಮ ಪ್ರಚಾರ ಮಾಡಲಿಕ್ಕೆ ಅವಕಾಶ ಇದೆ. ಎರಡಕ್ಕೂ ಕೂಡ ನಮ್ಮ ಧರ್ಮದಲ್ಲಿ ಅವಕಾಶ ಇದೆ. ಹಾಗೆ ಇಲ್ಲಿ ಸೋಮಾರಿತನದಿಂದ ಯಾರು ವಿರಕ್ತರಾಗಿರ್ತಾರೆ ಅವರು ನಮಗ್ಯಾಕೆ ಬೇಕು ಈ ಸಮಾಜದ ಚಿಂತೆ ಅಂಥೇಳಿ ಬೇಜವಾಬ್ದಾರಿತನದಿಂದ ವರ್ತಿಸ್ತಕ್ಕಂಥದ್ದಲ್ಲ. ಜಂಗಮರಾದವ್ರ ಜವಾಬ್ದಾರಿ ಭಾಳಷ್ಟು ಇರ್ತದೆ. ಅಂದರೆ ಇಡೀ ಒಂದು ಸಮಾಜವನ್ನು ತಿದ್ದತಕ್ಕಂತಹ ಒಂದು ಕೆಲಸ ಜಂಗಮರಾದಂಥವರು ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಒಂದು ಸಲ ಗುರು ಬಸವಣ್ಣವ್ರು ಕಾಶ್ಮೀರಕ್ಕೆ ಹೋದಾಗ, ಪ್ರಚಾರಕ್ಕೆ ಹೋದಾಗ ಅಲ್ಲಿ 12,000 ಜನ ಒಂದು ಅಲ್ಲಿನ ಸಾಧುಗಳನ್ನು ಅವರು ಕರೆದುಕೊಂಡು ಅನುಭವ ಮಂಟಪಕ್ಕೆ ಬರ್ತಾರೆ. ಇವ್ರ ವಿಚಾರಗಳನ್ನು ತಿಳಿದುಕೊಂಡು ಅವರೆಲ್ಲರೂ ಕೂಡ ಅನುಭವ ಮಂಟಪಕ್ಕೆ ಬರ್ತಾರೆ ಅಂತ ತಿಳ್ಕೊಂಡು ಗುರು ಬಸವಣ್ಣವ್ರ ಒಂದು ಚರಿತ್ರೆಯಲ್ಲಿ ಬರ್ತದೆ. ಹಾಗೆ ಅವರೆಲ್ಲರಿಗೂ ಕೂಡ ಇಲ್ಲಿ ದೀಕ್ಷೆಯನ್ನು ಕೊಟ್ಟು ನಿಜ ಜಂಗಮರನ್ನಾಗಿ ಮಾಡಿದರು ಅಂತನ್ನುವಂಥ ಮಾತನ್ನು ನಾವು ನೋಡ್ತಾ ಇದ್ದೇವೆ. ಶರಣರು ಹೇಳ್ತಾ ಇದ್ದಾರೆ, ವ್ರತ ತಪ್ಪಲು ಸೇರಿಸಬಹುದು, ಕಾಯಕ ತಪ್ಪಲು ಸೇರಿಸಲಾಗದು ಅಂಥೇಳಿ ಕರ್ಮಹರ ಕಾಳೇಶ್ವರ ಅಂಥೇಳಿ ಶರಣೆ ಕಾಳವೇ ಹೇಳ್ತಾ ಇದ್ದಾಳೆ. ನಾವು ವ್ರತ, ಪೂಜೆ, ಧ್ಯಾನ ಇವೆಲ್ಲವೂ ಕೂಡ ಆತ್ಮೋದ್ಧಾರಕ್ಕಾಗಿ ಮಾಡ್ತಕ್ಕಂಥವು, ಇವೆಲ್ಲ ನಮ್ಮ ಪರ್ಸ್ನಲ್, ನಮ್ಮ ವೈಯಕ್ತಿಕ. ಆದರೆ ಕಾಯಕ ಅಥವಾ ಸೇವೆ ಏನಿದೆ ಅಲ್ಲ, ಇದು ಸಮಾಜದ ಉದ್ಧಾರಕ್ಕಾಗಿ ಮಾಡ್ತಕ್ಕಂಥದ್ದು, ಇದು ಸಾಮಾಜಿಕವಾಗಿರ್ತಕ್ಕಂಥ ಜವಾಬ್ದಾರಿ. ಅದಕ್ಕಾಗಿ ನಾವು ಒಂದು ವೇಳೆ ನಮ್ಮ ವೈಯಕ್ತಿಕವಾದಂತಹ ಒಂದು ಸಾಧನೆ, ವ್ರತ, ಪೂಜೆ, ಧ್ಯಾನ ಮಾಡೋದನ್ನು ತಪ್ಪಿದರೂ ಕೂಡ ದೇವರು ಸೇರಿಸ್ತಾನೆ. ಆದರೆ ನಾವು ಕಾಯಕವನ್ನು ತಪ್ಪಿದರೆ ಸೇರಿಸಲಾಗದು ಅಂತ ತಿಳ್ಕೊಂಡು ಹೇಳ್ತಾರೆ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಲ್ಲದುದು ಕಾಯಕವಲ್ಲ ಅಂಥೇಳಿ ಇನ್ನೊಂದು ಕಡೆ ಶರಣೆ ಕಾಳವೇ ಹೇಳ್ತಾರೆ. ಈಗ ಭಕ್ತನಾಗಿರ್ತಕ್ಕಂಥವ್ರ ಲಕ್ಷಣದಲ್ಲಿ ಚನ್ನಬಸವಣ್ಣವ್ರು ಹೇಳ್ತಾರೆ, ಮೊಟ್ಟ ಮೊದಲು ಭಕ್ತನ ಲಕ್ಷಣ ಏನು ಅಂದರೆ ಅವನು ಸತ್ಯ ಶುದ್ಧ ಕಾಯಕವನ್ನು ಮಾಡಬೇಕು. ಯಾವುದಾದ್ರೂ ಒಂದು ಕಾಯಕವನ್ನು ಮಾಡಲೇಬೇಕು ಅನ್ನೋವಂಥದ್ದು ಮೊದಲನೇ ಲಕ್ಷಣ. ಅದಕ್ಕಾಗಿ ಸತ್ಯ ಶುದ್ಧವಾಗಿರ್ತಕ್ಕಂಥ ಒಂದು ಕಾಯಕವನ್ನು ನಾವು ಮಾಡಬೇಕು ಅನ್ನುವಂಥ ತತ್ವ ಏನು ಕೊಟ್ಟಿದ್ದಾರೆ, ಇದು ಸದಾಚಾರದಲ್ಲಿ ಮೊದಲು ಬರ್ತಕ್ಕಂಥ ಒಂದು ಸಿದ್ಧಾಂತ. ಯಾವುದು ಕಾಯಕ, ಇನ್ನು ಮುಂದೆ ಇನ್ನು ಸದಾಚಾರದ ವಿಷಯವನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.